ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ತಿರುಮಲೆ ನಿವಾಸಿ ಕೃಷ್ಣಪ್ಪನವರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಅಂಗವಿಕಲರ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಹಲವಾರು ಪದಕ ಪ್ರಶಸ್ತಿಗಳನ್ನು ಗೆದ್ದು ನಮ್ಮ ಮಾಗಡಿಗೆ ಕೀರ್ತಿಯನ್ನ ಹಾಗೂ ಹೆಮ್ಮೆಯನ್ನು ತಂದಿದ್ದಾರೆ. ಅವರ ಸಾಧನೆಯನ್ನು ಅವರಿಂದಲೇ ಕೇಳುವ ಬನ್ನಿ. ಸರ್, ನನ್ನ ಹೆಸರು ಕೃಷ್ಣಮೂರ್ತಿ ಟಿ ಎಚ್ ಅಂತ. ಓಕೆ. ತಿರುಮಲೆ ಗ್ರಾಮದವನು, ಮಾಗಡಿ ಟೌನು. ನಮ್ಮ ತಂದೆ ಹೆಸರು ಉಚ್ಚಗಂಗಯ್ಯ ಅಂತ, ನಮ್ಮಮ್ಮನ ಹೆಸರು ಉಚ್ಚಮ್ಮ ಅಂತ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಬಟ್ ಏನಂದರೆ ಹುಟ್ಟವಾಗೆಲ್ಲ ಚೆನ್ನಾಗೇ ಇದ್ದೆ. ಅನಾರೋಗ್ಯ ಕಾರಣದಿಂದ ನನಗೆ 12 ವರ್ಷದಿಂದ ಒಂದು ಕಾಲು ಮತ್ತು 1-5 ವರ್ಷದಿಂದ ಇನ್ನೊಂದು ಕಾಲು ತೆಗೆದ್ರು ಸರ್. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ನಾನು ಕ್ರೀಡಾರಂಗನ ನಾನು ತೊಡಗಿಸ್ಕೊಂಡೆ. ಇದಕ್ಕೆ ನಾನು ಕ್ರೀಡಾರಂಗಕ್ಕೆ ಬರೋಕ್ಕೆ ಮೇನ್ ಮುಖ್ಯ ಕಾರಣ ಅಂದರೆ ದೇವರಾಜ್ ಅಂತ ನನ್ನ ಸ್ನೇಹಿತ ಕನಕಪುರದವನು. ಅವರೆಲ್ಲ ಹುಟ್ಟು ಅಂಗವಿಕಲರು. ಈಗ ಅವರು ಸದ್ಯ ಅಂತಾರಾಷ್ಟ್ರೀಯ ಬೌಲಿಂಗ್ ಚಾಂಪಿಯನ್ಶಿಪ್ಪಲ್ಲಿ ಏಷ್ಯಾನಲ್ಲಿ 3ನೇ ಸ್ಥಾನ ಪಡೆದಿದ್ದಾರೆ. ಅವ್ರ ಮುಖಾಂತರ ನಾನು ಇವತ್ತೇನಾದರೂ ಇಲ್ಲಿ ನನ್ನನ್ನು ಇವತ್ತು ಗುರುತಿಸ್ತಾ ಇದ್ದಾರೆ ಅನ್ನೋದಕ್ಕೇ ನನ್ನ ಸ್ನೇಹಿತ ದೇವರಾಜೇ ಕಾರಣ. ಯಾವ ರಂಗದಲ್ಲಿ ತಾವು ಸಾಧನೆ ಮಾಡ್ತಾಯಿದ್ದೀರಿ? ಸರ್, ನಾನು ಅಥ್ಲೆಟಿಕ್ಸಲ್ಲೂ ಇದ್ದೀನಿ. ಸ್ಟೇಟ್ ಲೆವೆಲಲ್ಲಿ ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್ ಎಲ್ಲ ತೊಗೊಂಡಿದ್ದೀನಿ. ವಿಕಲಚೇತನರಿಗಾಗಿ ಮಾಡುವಂಥ ಒಂದು ಕ್ರೀಡೆಯಲ್ಲಿ ಮತ್ತು ಪಂಜಾ ಕುಸ್ತಿ ಅಂತ ಒಂದು ವರ್ಲ್ಡ್ ವೈಡಲ್ಲೇ ಐತೆ, ಆರ್ಮ್ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಒಂದಿದೆ. ಅದು ನಮ್ಮದು ಕರ್ನಾಟಕದಲ್ಲೂ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ನಡೆಸುತ್ತೆ, ವರ್ಷ ವರ್ಷ ನಡೆಸುತ್ತೆ ಸ್ಟೇಟ್ ಲೆವೆಲ್ಲು. ಸ್ಟೇಟ್ ಲೆವೆಲಲ್ಲಿ ವಿನ್ ಆದವ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಫುಲ್ಲು. ಛತ್ತೀಸ್ಗಢದಲ್ಲಿ ಫಸ್ಟ್ ಟೈಮ್ ನಾನು ಕಾಂಪೀಟ್ ಮಾಡಿದೆ, ಅದರಲ್ಲಿ ಸೆಕೆಂಡ್ ಪ್ರೈಸ್ ವಿನ್ ಆದೆ 2019 ಇಸ್ವಿನಲ್ಲಿ. ಆಮೇಲೆ ತದನಂತರ 2 ವರ್ಷ ಮಾಡಲಿಲ್ಲ. 2021ರಲ್ಲಿ ಹೈದರಾಬಾದ್ನಲ್ಲಿ ಕಾಂಪೀಟ್ ಮಾಡಿದೆ. ಅಲ್ಲಿ ಬಲಗೈ ಮತ್ತು ಎಡಗೈಯಲ್ಲಿ 2ರಲ್ಲೂ ಗೋಲ್ಡ್ ಮೆಡಲ್ ವಿನ್ ಆದೆ. ಈಗ ಈ ವರ್ಷ ಸದ್ಯ 2023ನೇ ಇಸ್ವಿನಲ್ಲಿ ಉತ್ತರ ಪ್ರದೇಶದ ಮಥುರಾದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಪಂಜಾ ಕುಸ್ತಿನಲ್ಲಿ ಅಲ್ಲೂ ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದೀನಿ. ಸದ್ಯ ನಿನ್ನೆ ಬೆಂಗಳೂರಿನಲ್ಲಿ ನಡೆದಿತ್ತು 10-ಪಿನ್ ಬೌಲಿಂಗ್ ಚಾಂಪಿಯನ್ಶಿಪ್ ಅಂತ, 3ನೇ ರಾಷ್ಟ್ರಮಟ್ಟದ್ದು. ಅದರಲ್ಲಿ ನಾನು ಮತ್ತು ನನ್ನ ಸ್ನೇಹಿತ ದೇವರಾಜು ಡಬಲ್ಸ್ನಲ್ಲಿ ಸಿಲ್ವರ್ ಮೆಡಲ್ ವಿನ್ ಮಾಡಿದ್ದೀವಿ ಸರ್. ತಮ್ಮ ಸಾಧನೆಗೆ ಅಭಿನಂದನೆಗಳು. ಜೀವನ ನಿರ್ವಹಣೆ ಹೇಗೆ? ಸರ್, ಜೀವನ ನಿರ್ವಹಣೆಗೆ ನಂದೊಂದು ಚಿಕ್ಕದಾಗಿ ಒಂದು ಪೆಟ್ಟಿ ಅಂಗಡಿ ಮಾಡಿಕೊಂಡಿದ್ದೀನಿ. ನಮ್ಮ ತಂದೆ ತಾಯಿ, ನನ್ನ ಹೆಂಡತಿ ಯಾರು ಕೆಲಸಕ್ಕೆ ಹೋಗಲ್ಲ, ನನ್ನ ಅಂಗಡಿಯಿಂದನೇ ನನ್ನ ಜೀವನ ಮಾಡೋದು ಸರ್. ಬೇರೆ ಯಾರು, ನಮ್ಮ ತಂದೆಗೆ 2 ಸತಿ ಸ್ಟ್ರೋಕ್ ಆಯಿತು, ಅವರು ಏನು ಕೆಲಸ ಮಾಡೋಕ್ಕಾಗಲ್ಲ. ಇನ್ನು ನಮ್ಮಮ್ಮನಿಗೂ ವಯಸ್ಸಾಗಿದೆ. ಇನ್ನು ನನ್ನ ಹೆಂಡತಿ ಎಲ್ಲೂ ಹೋಗಲ್ಲ, ಅವ್ರದ್ದೇ ಮನೆಯಲ್ಲೇ ಎಲ್ಲ ಫುಲ್ಲು ಕೆಲಸ ಮಾಡ್ಕೊಂಡಿರ್ತಾರೆ ಸರ್. ನನ್ನ ಸಂಪಾದನೆಯಲ್ಲೇ ನನ್ನ ಜೀವನ ನಾನು ಮಾಡ್ತಾಯಿದ್ದೀನಿ. ನೀವು ಕಾಲನ್ನು ಕಳ್ಕೊಂಡಿದ್ದೀರಲ್ವಾ, ಏನು ಕಾರಣಕ್ಕೆ? ಸರ್, ಕಾರಣಕ್ಕೆ ನನಗೆ 31ನೇ ವಯಸ್ಸಲ್ಲಿ ನನಗೆ ಶುಗರ್ ಬಂತು. ಆವಾಗ ಗಾಯ ಆಗೋದು ನನಗೆ. ಆ ಗಾಯ ವಾಸಿ ಆಗಿದ್ರೇ ಅದು ಕೊಳ್ತಿ 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 ಹೋಗೋದು. ಆವಾಗ ಒಂದು ಕಾಲು ತೆಗೆದ್ರು, ಮತ್ತು 2018ನೇ ಇಸ್ವಿನಲ್ಲಿ ಮತ್ತೆ ಗ್ಯಾಂಗ್ರೀನ್ ಆಗಿ ಮತ್ತೆ ಅದನ್ನು ತೆಗೆದ್ರು ಸರ್. ತಮ್ಮ ಕ್ರೀಡಾ ಸ್ಫೂರ್ತಿಗೆ ತಾಲೂಕಾಡಳಿತ, ಜಿಲ್ಲಾಡಳಿತದ ನಿಮಗೆ ಬೆಂಬಲ ಹೇಗಿದೆ? ಸರ್, ತಾಲೂಕಾಡಳಿತದಲ್ಲಿ 2 ಸತಿ ನನಗೆ ಸನ್ಮಾನ ಮಾಡಿದ್ರು ಅಷ್ಟೇ ಸರ್. ಬೇರೆ ಇನ್ಯಾವುದು ಏನು ಆರ್ಥಿಕವಾಗಿ ಪ್ರೋತ್ಸಾಹ? ಆರ್ಥಿಕವಾಗಿ ಯಾರ ಹತ್ರನೂ ಪ್ರೋತ್ಸಾಹ ಇವತ್ತಿನವರೆಗೂ ಕರೆದಿಲ್ಲ, ಯಾರು ವೈಯಕ್ತಿಕವಾಗಿ ಮಾಡಿಲ್ಲ. ಬಟ್ ಇವತ್ತು ಬಸವರಾಜ್ ಅನ್ನೋರು ಕರೆದು ನನಗೆ ಸನ್ಮಾನ ಮಾಡಿ, ವೈಯಕ್ತಿಕವಾಗಿ ಸನ್ಮಾನ ಮಾಡಿತ್ತಂದರೆ ಬಸವರಾಜ್ ಅನ್ನೋರೇ ಇವತ್ತು ನನಗೆ ಮೊದಲನೇ. ಇಂಡಿವಿಜುವಲ್ ಆಗಿ ಕರೆದ್ಬಿಟ್ಟು ನನಗೆ ಸನ್ಮಾನ ಮಾಡಿರೋದ್ರಲ್ಲಿ ಇವತ್ತು ಬಸವರಾಜ್ ಅವರು ಸನ್ಮಾನ ಮಾಡಿದ್ದಾರೆ. ನೀವು ಸಮಾಜದಿಂದ ಏನೋ ನಿರೀಕ್ಷೆ ಮಾಡ್ತೀರಿ? ಸರ್, ಸಮಾಜದಿಂದ ಏನೂ ನಿರೀಕ್ಷೆ ಮಾಡಲ್ಲ. ನನ್ನಂಥ ಅಂಗವಿಕಲರಿಗೆ ಕೀಳರಿಮೆಯಾಗಿ ಇರೋದನ್ನು ಬಿಡಬೇಕು ಅಂದರೆ ಯಾರೇ ಆಗಲಿ, ಮನೆಯಲ್ಲೇ ಆಗಲಿ, ಅಂಗವಿಕಲರು ಯಾರೇ ಆದ್ರೂ ಅಷ್ಟೇ, ನಾವು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಅವ್ರು ಅಂದ್ಕೋಬೇಕು. ಅಯ್ಯೋ ಇರಪ್ಪ, ನಾನು ಹಿಂಗಿದ್ದೀನಿ, ನನಗೆ ಯಾರು ನೋಡಲ್ಲ ಅನ್ನೋ ಥರ ಇದು ಮಾಡ್ಕೋ ಬಳಕ ಹೋಗ್ಬಾರ್ದು. ಅಂದರೆ ಅವ್ರ ಮನೆಯವರು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಅಂದರೆ ಫ್ರೀಯಾಗಿ ಅವ್ರಿಗೂ ಬಿಟ್ಟರೆ ಅವರು ಸಮಾಜದಲ್ಲಿ ನನ್ನಂಗೆ ಮುಂದೆ ಬರೋ ಥರ ಮಾಡ್ಬೋದು ಸರ್. ತಮ್ಮ ಗುರಿ ಏನಿದೆ ಸರ್? ಸರ್, ನನ್ನ ಗುರಿ ಹೋದ ಸತಿ ನಾನು ಕಜಕಿಸ್ತಾನ್ಗೆ ಹೋಗ್ಬೋದಾಗಿತ್ತು, ಬಟ್ ಆರ್ಥಿಕ ಮುಗ್ಗಟ್ಟಿನಿಂದ ಹೋಗೋಕ್ಕಾಗಲಿಲ್ಲ ಪಂಜಾ ಕುಸ್ತಿನಲ್ಲಿ.
ಬಟ್ ಇವಾಗ ಇನ್ನೂ ನೋಡಬೇಕು, ಇವಾಗ ಇನ್ನು ನೆಕ್ಸ್ಟು ಈಗ ಏಷ್ಯನ್ ಏನು ಮಾಡ್ತಾರೆ, ಆ ಏಷ್ಯನಲ್ಲಿ ಏನಾದರೂ ಸೆಲೆಕ್ಷನ್ ನನ್ನನ್ನು ಸೆಲೆಕ್ಷನ್ ಮಾಡಿದ್ರೆ ಇಂಡಿಯಾ ಫೆಡರೇಷನ್ ಅವರು, ಆರ್ಮ್ ರೆಸ್ಲಿಂಗ್ ಫೆಡರೇಷನ್ ಅವ್ರು ಮಾಡಿದ್ರೆ ನಾನು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೆಲೆಕ್ಷನ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ, ಏಷ್ಯನ್ಗೆ, ಅದನ್ನು ಇಲ್ಲ ಗೇಮ್ಸ್ಗೆ ಹೋಗುವಂತಾಗಲಿ, ತಮ್ಮ ಕ್ರೀಡಾ ಸ್ಫೂರ್ತಿ ಲಕ್ಷಾಂತರ ಯುವಕರಿಗೆ ಮತ್ತು ವಿಕಲಚೇತನರಿಗೆ ಸ್ಫೂರ್ತಿಯಾಗಲಿ, ಸಮಾಜ ತಮ್ಮ ಎಲ್ಲ ಕಾರ್ಯಕ್ಕೆ ಬೆಂಬಲಿಸ್ತಕ್ಕಂಥ ಕಾರ್ಯ ಬರಲಿ, ದೇವರ ಕೃಪೆ ಇರಲಿ, ತಂದೆ ತಾಯಿಗಳಿಗೆ ಒಳಿತಾಗಲಿ ಎಂದು ಪ್ರಾರ್ಥಿಸಿ. ಧನ್ಯವಾದಗಳು. ನಮಸ್ಕಾರ ಸರ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.